ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚರಣಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಶಾಕಿಂಗ್ ಮಾಹಿತಿ ಕೂಡ ಬೋರ್ಡ್ನ ಕಡೆ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ವಿದ್ಯಾರ್ಥಿಗಳಿಗೆ ಗೊತ್ತಿರೋಗೆ, ಇಂದಿನಿಂದ ಏಪ್ರಿಲ್ 5ನೇ ತಾರೀಕಿನಿಂದ ದ್ವಿತೀಯ ಪಿ ಯು ಸಿ ಮೌಲ್ಯಮಾಪನ ಕೂಡ ಪ್ರಾರಂಭವಾಗ್ತದೆ. ಒಟ್ಟು 65 ಕೇಂದ್ರಗಳಲ್ಲಿ ಮೌಲ್ಯಮಾಪನ ಕೂಡ ಪ್ರಾರಂಭವಾಗ್ತದೆ. ಬಟ್ ಆದರೆ ಇಲ್ಲಿ ಏನು ಶಾಕಿಂಗ್ ಮಾಹಿತಿ ಅಂದರೆ, ನಿಮಗೆ ಗೊತ್ತಿರೋಗೆ ಈ ವರ್ಷದಿಂದ ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಏನಂದರೆ, ಬಹುತೇಕ ಶಿಕ್ಷಕರು ಎಲೆಕ್ಷನ್ ಡ್ಯೂಟಿಗೆ ಹಾಜರಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೌಲ್ಯಮಾಪನ ಕೂಡ ಡಿಲೇ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ಪ್ರಮುಖ ಮಾಹಿತಿ ಬಂದಿದೆ. ಹಿರಿಯ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವರ್ಷ ಸಾರ್ವತ್ರಿಕ ಚುನಾವಣೆ ಇರೋ ಕಾರಣ ಬಹುತೇಕ ಮೌಲ್ಯಮಾಪಕರು ಹಾಜರಾಗದೇ ಇರುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಮೌಲ್ಯಮಾಪನ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ, ರಿಸಲ್ಟ್ ಡೇಟ್ ಕೂಡ ಡಿಲೇ ಆಗುತ್ತೆ ಅಂತೇಳಿ ಲೇಟೆಸ್ಟ್ ಮಾಹಿತಿ ಕೂಡ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಈ ಬಾರಿ May 1st week ರಿಸಲ್ಟ್ ಡೇಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ ಕೇಸ್ ಈ ರೀತಿ ಡಿಲೇ ಆದರೆ ರಿಸಲ್ಟ್ ಡೇಟ್ ಬಂದುಬಿಟ್ಟು ಆಫ್ಟರ್ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ನಮ್ಮ ರಿಸಲ್ಟ್ ಡೇಟ್ ಕೂಡ ಪ್ರಕಟಣೆ ಆಗುವ ಸಾಧ್ಯತೆ ಇದೆ. ಒಟ್ಟಾರೆ April 5ರಿಂದ ಶುರುವಾಗ್ತಿದೆ. ಇದು ಇವತ್ತಿನ ವಿಡಿಯೋ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್